ಅಣ್ಣ, ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ. ತುಂಬಾ ಕನಸುಗಳು ಕಂಡಿದ್ಲಣ್ಣ. ಈ ಊರಿಗೆ ಬಾಯಿ ಮಾತ್ರ ಇರುತ್ತೆ, ಕಿವಿ ಕೇಳಿಸಲ್ಲ. ಇವರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಇಲ್ಲಿ ಇವತ್ತು ತಾಯಿ ಮಗಳ ಸಮ್ಮಿಲನ ಆಗತ್ತೆ. ನಿನ್ ಮಗಳು ಇನ್ ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬರ್ತಾಳೆ. ಡಾಕ್ಟರ್, ನನ್ನ ಮಗಳು ಎಲ್ಲಿದ್ದಾಳೆ ಅನ್ನೋ ಸತ್ಯ ನಿಮಗೆ ಗೊತ್ತಿದ್ದು ಯಾಕೆ ಈ ವಿಷಯನ ನನ್ನಿಂದ ನೀವು ಮುಚ್ಚಿಟ್ರಿ? ಒಬ್ಬ ತಾಯಿನ ಯಾಕೆ ಇಷ್ಟೊಂದು ಸತಾಯಿಸ್ಬಿಟ್ರಿ? ಅದಕ್ಕೆಲ್ಲ ಹತ್ತಾರು ಕಾರಣಗಳಿದ್ವು, ಹತ್ತಾರು ಗೊಂದಲಗಳಿದ್ವು. ಅದಕ್ಕೆಲ್ಲ ಉತ್ತರ ಸಿಗಬೇಕಾಗಿತ್ತು. ಆ ಉತ್ತರ ಎಲ್ಲ ಸಿಕ್ಕದ್ಮೇಲೂ ನಿನ್ನನ್ನು ಸತಾಯಿಸೋದು ಚೆನ್ನಾಗಿರಲ್ಲ ಅಂತ ಈಗ ನಿನ್ನ ಮಗಳನ್ನ ನಿನಗೊಪ್ಪಿಸ್ತಾ ಇದ್ದೀನಿ. 22 ವರ್ಷ ಆದಮೇಲೆ ಈಗ ನನ್ನ ಮಗಳನ್ನ ಯಾಕೆ ಒಪ್ಪಿಸ್ಬೇಕು ಅನ್ನಿಸ್ತು? ಖಂಡಿತ 22 ವರ್ಷ ಕಳೆದು ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಸ್ತೂರಿ. ಈ 22 ವರ್ಷ ಕಳೆದು ಹೋಗಿದ್ದಕ್ಕೆ ಮೂಲ ಕಾರಣ ಯಾರು ಗೊತ್ತಾ? ನೀನು. ನಾನು ಕಾರಣನ? ನಾನು ಹೇಗೆ ಕಾರಣ? ಹೇಗೆ ಅಂತಂದ್ರೆ, ನೀ ಎಲ್ಲಿದ್ಯಾ, ಹೇಗಿದ್ಯಾ, ಯಾವ ಊರಲ್ಲಿದ್ಯಾ ಅನ್ನೋ ಸುದ್ದಿನೇ ನನಗೆ ತಿಳಿದಿರ್ಲಿಲ್ಲ. ನಿನ್ನನ್ನು ಹುಡ್ಕೋದ್ರಲ್ಲೇ ನನ್ನ ಜೀವನ ಕಳೆದೋಯ್ತು. ಪೇಪರ್ ಆ್ಯಡ್ ಕೊಡೋಣ ಅಂತಿದ್ದೆ, ಆದರೆ ಪೇಪರ್ ಆ್ಯಡ್ ಕೊಟ್ಟರೆ ಎಲ್ಲಿ ವಸಿಷ್ಠನ್ ಗೊತ್ತಾಗ್ಬಿಡುತ್ತೋ ಅಂತ ಅದು ಕೊಡೋಕ್ಕಾಗಲಿಲ್ಲ. ಡಾಕ್ಟರ್, ವಸಿಷ್ಠನಿಂದ ನಿಮಗೆ ಅಪಾಯ ಅಂತ ಪದೇ ಪದೇ ಹೇಳ್ತಾ ಇರ್ತೀರ. ಅವನಿಂದ ನಿಮಗೆ ಯಾವ ಅಪಾಯ? ನಿಮ್ಮಿಬ್ಬರ ನಡುವೆ ಅಂಥದ್ದು ಏನು ನಡೆದಿದೆ? ಯಾಕೆ ದ್ವೇಷ? ಇದನ್ನೇ ಇವತ್ತು ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಅರ್ಥ ಮಾಡಿಸ್ತೀನಿ, ಕೇಳು. ನಾನು ಅನನ್ಯ ನರ್ಸಿಂಗ್ ಹೋಮಲ್ಲಿ ಡಾಕ್ಟ್ರಾಗಿ ಒಳ್ಳೆ ಹೆಸರು ಪಡೆದಿದ್ದೆ. ತುಂಬ ಕಾಂಪ್ಲಿಕೇಟೆಡ್ ಹೇರ್ಗೆನೂ ತುಂಬ ಸುಲಭವಾಗಿ ಮಾಡ್ತೀನಿ ಅನ್ನೋ ಕೀರ್ತಿ ನನ್ನ ತಲೆ ಮೇಲಿತ್ತು. ಅದೇ ಸಮಯದಲ್ಲಿ ನಿನ್ನ ಹೆರಿಗೆ ನೋವಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ. ನೆನಪಿದ್ಯಾ ಅನನ್ಯ ನರ್ಸಿಂಗ್ ಹೋಮ್? ನಿನ್ನ ಕೇಸು ಕಾಂಪ್ಲಿಕೇಟೆಡ್ ಆಗಿತ್ತು. ನಿಮ್ಮಿಬ್ರಲ್ಲಿ, ನೀನು ಅಥವಾ ಮಗು ಇಬ್ರಲ್ಲಿ ಒಬ್ರು ಉಳಿಯೋ ಪರಿಸ್ಥಿತಿ ಎದುರಾಗಿತ್ತು. ಆದರೆ ದೇವ್ರ ದಯ, ನೀನು ಉಳ್ಕೊಂಡೆ, ನಿನ್ನ ಅವಳಿ ಮಕ್ಕಳೂ ಉಳ್ಕೊಂಡ್ರು. ಡಾಕ್ಟರ್, ನನಗೆ ಪ್ರಜ್ಞೆ ಬಂದಾಗ ನನ್ನ ಪಕ್ಕ ಇದ್ದಿದ್ದು ಒಂದೇ ಮಗು. ನೀವು ಅವಳಿ ಮಕ್ಕಳು ಅಂತ ಹೇಳ್ತಾ ಇದ್ದೀರಾ, ನನ್ನ ಇನ್ನೊಂದು ಮಗು ಏನಾಯ್ತು? ಆ ಇನ್ನೊಂದು ಮಗುನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್? ಯಾರು ಯಾರು ಕಿಡ್ನಾಪ್ ಮಾಡಿದ್ದು? ಕಿಡ್ನಾಪ್ ಮಾಡಿದ ಪಾಪಿ ಇನ್ಯಾರು ಅಲ್ಲ, ನಿನಗೆ ಮೋಸ ಮಾಡಿದ ವಸಿಷ್ಠ. ವಸಿಷ್ಠನಾ? ನನಗೆ ಹೆರಿಗೆ ಆಗಿರೋ ವಿಷಯ ಅವನಿಗೆ ಗೊತ್ತೇ ಇರಲಿಲ್ಲ. ನಾನು ಅವನಿಂದ ದೂರ ಆಗಿದ್ದೆ, ನಾನು ಎಲ್ಲಿದ್ದೀನಿ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಆ ವಿಷಯ ನನಗೆ ಗೊತ್ತಿಲ್ಲಮ್ಮ. ಆದರೆ ಆ ದಿವಸ ಅವನು ಆಸ್ಪತ್ರೆಗೆ ಬಂದಿದ್ದ. ಹೆರಿಗೆ ಆದಮೇಲೆ ನನ್ನನ್ನು ಹೆದರಿಸಿ ಬೆದರಿಸಿ ಮಗುನ ಅವನಿಗೆ ಕೊಡೋ ಹಾಗೆ ನನ್ನನ್ನು ಒಪ್ಪಿಸ್ದ. ನೀನು ಪ್ರಜ್ಞೆ ಇಲ್ಲದೆ ಮಲಗಿದ್ದೆ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಆಗಲ್ಲ ಅಂತ ಹೇಳಿದೆ, ಜನರನ್ನ ಸೇರಿಸ್ತೀನಿ ಅಂತ ಹೆದರಿಸ್ದ, ಗನ್ ಪಾಯಿಂಟ್ನ ನನ್ನ ಹಣೆಗಿಟ್ಟು ಹೊಡಿತೀನಿ ಅಂದ. ನನಗೆ ಬೇರೆ ದಾರಿ ಇರಲಿಲ್ಲ. ನಿನ್ನ ಮಡಲ್ ಪಕ್ಕ ಇರೋ ಮಗುನ ಅವನ ಕೈ ಕೊಟ್ಟೆ. ಡಾಕ್ಟರ್? ಹೌದು ಕಸ್ತೂರಿ, ಆ ಕ್ಷಣ ನಾನು ನನ್ನ ಸ್ವಾರ್ಥನ ನಾನು ನೋಡಿಕೊಂಡೆ. ಮತ್ತೆ ನೀನು ಹೆರಿಗೆ ನೋವಿಂದ ಅಳೋದಕ್ಕೆ ಶುರು ಮಾಡಿದೆ. ನಿನ್ನ ಜೀವಕ್ಕೇನಾದರೂ ಅಪಾಯ ಆಯ್ತೇನೋ ಅಂತ ನನಗೆ ಭಯ ಆಗೋಯ್ತು. ಆ ಭಗವಂತನ ಕೃಪೆ ಏನು, ನಿನಗಿನ್ನೊಂದು ಮಗು ಆಯಿತು. ನಿನ್ನ ಹಳೆ ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ಲದೆ ಇದ್ದಿದ್ದರಿಂದ ನಿನಗೆ ಅವಳಿ ಮಕ್ಕಳು ಅಂತ ನನಗೆ ಗೊತ್ತಿರಲಿಲ್ಲ. ನಿನಗಾಗಿರೋದು ಅವಳಿ ಜವಳಿ ಮಕ್ಕಳು ಅಂತ ಪಾಪಿಗೆ ಗೊತ್ತಾದರೆ ಆ ಮಗುನೂ ಅವನು ಕಿತ್ಕೋತಾನೆ ಅಂತ ಆ ಮಗುನ ನಾನು ಬಚ್ಚಿಟ್ಟೆ.
ಹಾಗಾದ್ರೆ ಎಲ್ಲಿ ನನ್ನ ಮಗಳು? ನನ್ನ ಮಗಳು ಎಲ್ಲಿದ್ದಾಳೆ? ನಿಮ್ಮಮ್ಮ ನಿನ್ನನ್ನು ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದಾಳೆ. ಬಾ. ನನ್ನ ಕೂಸೆ, ನನ್ನ ಕನಸು, ನನ್ನ ಕನಸೇ.